ಏನು ಕಾಂಗ್ರೆಸ್ ಸರ್ಕಾರ ದೇಶ ಒಡೆಯುವ ಚಿಂತನೆ ಇದೆ, ಅದು ಮರೆಮಾಚಕ್ಕೋಸ್ಕರ ತಂದಿರುವಂತ ನಿರ್ಣಯದ ವಿರುವಾಗಿ ದೇಶವನ್ನ ಒಟ್ಟುಗೂಡಿಸ್ಬೇಕು ಅಂತ ಹೊರಟಿರ್ತಕ್ಕಂತ ನರೇಂದ್ರ ಮೋದಿ. ಇವತ್ ಕಾಶ್ಮೀರ ನಮ್ದಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು, ಕಾಶ್ಮೀರ ನಮ್ಗೇನು ಸಂಬಂಧ ಇಲ್ಲ ಅಂತ. ಎರಡು ಬಾವುಟ ಹಾರಿಸುವಂತದ್ಕೆ ಎರಡು ಸಂವಿಧಾನ ಬರೆಯುವಂಥದ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟಂತ ಪಾರ್ಟಿ. ಇವತ್ತು ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ದೇಶ ಒಂದು, ದೇಶ ಮೊದಲು, ಪಾರ್ಟಿ ಆಮೇಲೆ ಅಂತ ಹೇಳಿ ಹೊರಟಂತದ್ದು ನರೇಂದ್ರ ಮೋದಿಯವರು. ಕಾಂಗ್ರೆಸ್ ಅವರು ಮೊದಲು ಸೋನಿಯಾ ಗಾಂಧಿ ಆಮೇಲೆ ದೇಶ ಅನ್ನೋರು ಕಾಂಗ್ರೆಸ್ ಅವರು. ಇದು ಬಿಜೆಪಿಗೂ ಕಾಂಗ್ರೆಸ್ ಅವರು ಇರುವಂತ ವ್ಯತ್ಯಾಸ. ಅದರಿಂದ ಇಲ್ಲಿ ಕುತಂತ್ರ ಮಾಡಿ ಏನು ನಿರ್ಣಯ ಮಾಡಿದ್ರು ಅದನ್ನ ವಾಪಸ್ ಪಡಿಬೇಕು ಅನ್ನೋ ಕಾರಣಕ್ಕೆ ನಾವು ಧರಣಿ ಮಾಡಿದಿರಿ. ನಿನ್ನೆನೂ ಕೂಡ ಧರಣಿ ಮಾಡಿದಿರಿ, ಇವತ್ತು ಕೂಡ ಧರಣಿ ಮಾಡಿದಿರಿ. ನಮ್ದು ಉದ್ದೇಶ ಒಂದು, ಯಾವುದೇ ಕೇಂದ್ರ ಮತ್ತು ರಾಜ್ಯಗಳು ಒಂದು ಜೋಡೆತ್ತಿದ್ದಂಗೆ ಎರಡು ಕೂಡ ಒಟ್ಟಿಗೆ ಹೋಗ್ಬೇಕು. ಆದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ದೇಶವನ್ನ ಇಬ್ಬಾಗ ಮಾಡೋ ಕೆಲಸಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಪ್ರತಿಭಟನೆ, ಇವತ್ತು ಈ ನಿರ್ಣಯವನ್ನ ಮಂಡನೆ ಮಾಡಿದ್ದೀವಿ ನಾವು. ಓಕೆನಾ? ಸೋಮವಾರ ರಾಜಭವನಕ್ಕೆ ಏನು, ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಬಜೆಟ್ ಅಲ್ಲಿ ಸುಮಾರು 42 ಬಾರಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿದರು. ಹಿಂದೆ ನಮ್ಮ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಧಿಕಾರ ನಡೆಸಿದಂತ ಮುಖ್ಯಮಂತ್ರಿಗಳು, ಎಲ್ಲಾ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನ ಮಾಡಿದರೆ ಸಹಕಾರ ಕೊಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಸವಾಲನ್ನ ಹಾಕಿಲ್ಲ. ಇವರು ಒಂಥರ ದುರಹಂಕಾರದಿಂದ, ಸಿದ್ದರಾಮಯ್ಯನವರು ಅವರ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತಾಡಿರುವಂಥದ್ದು, ಇದು ರಾಜ್ಯದ ಜನತೆಗೆ ಅನ್ಯಾಯ ಆಗುತ್ತೆ. ಸಿದ್ದರಾಮಯ್ಯ ವೈಯಕ್ತಿಕ ಆಸೆಗೋಸ್ಕರ ಇದು ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸೋಕ್ಕೋಸ್ಕರ ಮಾಡಿರುವಂಥದ್ದು ಇದು. ಆದರೆ ರಾಜ್ಯದ ಜನತೆಗೆ ಇದರಿಂದ ಅನ್ಯಾಯ ಆಗಬಾರದು. ಆ ದೃಷ್ಟಿಯಿಂದ ನಾವು ಈ ನಿರ್ಣಯವನ್ನ ಮಂಡಿಸಿದ್ದೀವಿ. ಈ ನಿರ್ಣಯ ಮಂಡಿಸುವ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಒಟ್ಟಿಗೆ ಇದೆ ಅನ್ನೋ ಮಾತನ್ನು ನಾವು ಹೇಳಿದ್ದೀವಿ. ಈಗ ಹರಿಪ್ರಸಾದ್ ಕಾಂಗ್ರೆಸ್ಸಿನ ಒಬ್ಬ ನಾಯಕರು, ಅವರು ಮಂತ್ರಿ ಆಗ್ತೀನಿ ಅಂತ ಬಹಳ ಆಸೆ ಇಟ್ಕೊಂಡಿದ್ರು, ಮಂತ್ರಿ ಆಗ್ಲಿಲ್ಲ ಅವರು. ಆದ್ರೆ ಸರ್ಕಾರದ ಉಳುಕುಗಳನ್ನ, ತಪ್ಪುಗಳನ್ನ ಪದೇ ಪದೇ ಎತ್ತಿ ಹೇಳ್ತಾ ಇದ್ದಾರೆ ಅವರು. ಅವರು ಹಿಂದೆ ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಈಗ ಆ ರೀತಿಯ ಘಟನೆ ಆಗುವಂತದ್ದು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ, ಅಯೋಧ್ಯೆಗೆ ಹೋಗ್ತಾ ಇರೋಂತ ಟ್ರೈನು ಹಿಂದೂಗಳು ಹೋಗ್ತಾ ಇರೋಂತ ಟ್ರೈನ್, ಯಾವನೋ ಒಬ್ಬ ಬಂದು ಅಲ್ಲಿ ಮುಸ್ಲಿಂ ಭಯೋತ್ಪಾದಕ ಬಾಂಬ್ ಹಾಕ್ತೀನಿ ಅಂತ ತಡೆಯುವಂಥದ್ದು, ಚೈನ್ ಎಳಿಯುವಂಥದ್ದು, ಬೆಂಕಿ ಹಚ್ತೀನಿ ಅಂತ ಹೇಳೋದು ಮಾಡ್ತಾರೆ ಅಂದ್ರೆ ಇದಕ್ಕೆಲ್ಲ ಯಾರು ಬೆಂಬಲ? ಕೆ ಎಫ್ ಡಿ ಅವ್ರನ್ನ ಪಿ ಎಫ್ ಐ ಮೇಲಿದ್ದ ಕೇಸ್ಗಳನ್ನ ತೆಗೆದು ಇಲ್ಲಿ ಮಚ್ಚು ಲಾಂಗುಗಳನ್ನ, ಕಟೌಟ್ಗಳನ್ನ ಶಿವಮೊಗ್ಗದಲ್ಲಿ ಮತ್ತು ಕೋಲಾರದಲ್ಲಿ ಹಾಕಕ್ಕೆ ಬಿಟ್ಟಂತ ಕಾಂಗ್ರೆಸ್ ಅವರು ಇವತ್ತು ಪಾಕಿಸ್ತಾನದ ಬಾವುಟಗಳನ್ನ ಅಲ್ಲಲ್ಲಿ ಆರಿಸ್ತಾ ಇದಾರಲ್ಲ, ಇದಕ್ಕೆ ಯಾರು ಕಮ್ಮಕ್ಕಿದೆ? ಇದೇ ಕಾಂಗ್ರೆಸ್ ಅವರು. ಅದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು. ಅಯೋಧ್ಯೆಗೆ ಹೋಗುವಂತ ಟ್ರೈನ್ ಮೇಲೆ, ರೈಲ್ ಮೇಲೆ ಈ ತರ ಹಲ್ಲೆ ಮಾಡುವಂತ, ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕಾಂಗ್ರೆಸ್ ಅವರು ಹೇಡಿಗಳ ರೀತಿ ವರ್ತಿಸ್ತಾ ಇದ್ದಾರೆ. ನಾನು ಕಳೆದ ಈ ವಿಧಾನಸಭೆಯಲ್ಲಿ ಹೇಳಿದೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ. ಇದು ಕೂಡ ಅದರಲ್ಲಿ ಒಂದು ಭಾಗ. ಇವರಿಗೆ ದೇಶ ಒಡೆಯೋರು ಇವರು, ಕಾಂಗ್ರೆಸ್ ದೇಶ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತು ಟ್ರೈನ್ಗೆ ಬೆಂಕಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವನ ಮೇಲೆ ಯಾವುದು ಕ್ರಮ ತೆಗೆದುಕೊಂಡಿಲ್ಲ. ಪೊಲೀಸರು ಹೋಗಿ ಸಮಾಧಾನ ಮಾಡಿದ್ದಾರೆ, ಇಲ್ಲಪ್ಪ ನಿಮ್ ಟ್ರೈನ್ನ ಕಳ್ಸ್ಕೊಡ್ತೀರಿ ಅಂತ. ಅದಲ್ಲ, ಅವ್ನ ಹಿಡಿದು ಜೈಲ್ಗೆ ಹಾಕ್ಬೇಕಾಯ್ತು ಅವನಿಗೆ. ಅದನ್ನ ಮಾಡದೆ ಕಾಂಗ್ರೆಸ್ ಅವರು ಪದೇ ಪದೇ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.